ವಿಧಾನಸಭೆಯಲ್ಲಿ ಮೂರು ಆಟೋ ಟಿಪ್ಪರ್ಗಳು ಹಾಗೂ ಒಂದು ಟ್ರ್ಯಾಕ್ಟರ್ ಅನ್ನು ಅಮೃತ್ ನಿರ್ಮಲ್ ಯೋಜನೆಯಡಿ ಬಂದ ಹಣದಿಂದ ಪುರಸಭೆ ವ್ಯಾಪ್ತಿಗೆ ಬರುವ ಎಲ್ಲ ವಾರ್ಡ್ಗಳ ಸ್ವಚ್ಛತೆಗಾಗಿ ಶಾಸಕ ಕುಮಾರ್ ಬಂಗಾರಪ್ಪನವರು ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಪುರಸಭೆಯ ಅಧ್ಯಕ್ಷರಾದ ಈರೇಶ್ ಮೇಸ್ತ್ರಿ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅಧ್ಯಕ್ಷ ಈರೇಶ್ ಮೇಸ್ತ್ರಿ ಅವರು ಮಾತನಾಡಿ, ಅಮೃತ್ ನಿರ್ಮಲ್ ಯೋಜನೆ ಅಡಿಯಲ್ಲಿ ಬಂದ 1 ಕೋಟಿ ಹಣದಿಂದ ಮೂರು ಆಟೋ ಟಿಪ್ಪರ್ಗಳು ಹಾಗೂ ಒಂದು ಟ್ರ್ಯಾಕ್ಟರ್ ಟ್ರಾಲಿಯನ್ನು ಶಾಸಕರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಸೊರಬ ಪಟ್ಟಣ ಪಂಚಾಯಿತಿ ಪುರಸಭೆ ದರ್ಜೆಗೆ ಏರಿದ ಮೇಲೆ 25 ಕೋಟಿ ರೂಪಾಯಿಗಳನ್ನು ಸರ್ಕಾರದಿಂದ ಕೊಡಿಸುತ್ತೇನೆ ಎಂದು ಎಂಎಲ್ಎ ಕುಮಾರ್ ಬಂಗಾರಪ್ಪನವರು ಭರವಸೆ ನೀಡಿದರು. ಅದರಂತೆ 26 ಕೋಟಿ ರೂಪಾಯಿಗಳನ್ನು ಕೊಡಿಸಿ ನುಡಿದಂತೆ ನಡೆದುಕೊಂಡಿದ್ದಾರೆ ಎಂದರು. ಪಟ್ಟಣ ಪಂಚಾಯತಿಯಿಂದ ಪುರಸಭೆ ಮೇಲ್ದರ್ಜೆಗೆ ಏರಿದ ಮೇಲೆ ಸಾಮಾನ್ಯವಾಗಿ ಪುರಸಭೆಗೆ ಅಮೃತ ನಿರ್ಮಲ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಆ ಅನುದಾನದ ಅಡಿಯಲ್ಲಿ ಇವತ್ತು ಮೂರು ಆಟೋ ಟಿಪ್ಪರ್ಗಳು ಹಾಗೂ ಒಂದು ಟ್ರ್ಯಾಕ್ಟರು ಟ್ರ್ಯಾಲರು ಹಾಗೆಯೇ ನಮ್ಮ ಶಾಸಕರು ಅನುದಾನದಲ್ಲಿ 13 ಕೋಟಿ ತಂದುಕೊಟ್ಟಿದ್ದಾರೆ ಪುರಸಭೆ ವ್ಯಾಪ್ತಿಗೆ. ತದನಂತರದಲ್ಲಿ ನಗರೋತ್ಥಾನದಲ್ಲಿ ಅಮೃತ ನಗರೋತ್ಥಾನದಲ್ಲಿ 10 ಕೋಟಿ ಬಂದಿದೆ. ಒಟ್ಟಾರೆ ಕೊಟ್ಟಂಗೆ ಪಟ್ಟಣ ಪಂಚಾಯತಿಯಿಂದ ಪುರಸಭೆ ಮೇಲ್ದರ್ಜೆಗೆ ಏರಿಸಿದ ಮೇಲೆ 25 ಕೋಟಿ ಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟಿದ್ರು, ಆ ಭರವಸೆ ತಕ್ಕಂಗೆ ನೋಡಿದಂತೆ ನಡ್ಕೊಂಡಿದ್ದಾರೆ 26 ಕೋಟಿ ಇಲ್ಲಿವರೆಗೂ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಧುರಾಯ್ ಸೇಠ್, ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಉಪಸ್ಥಿತರಿದ್ದರು. ವೆಂಕಟೇಶ್ ಚಂದ್ರಗುತ್ತಿ, ಟಿವಿ 12 ಕನ್ನಡ, ಸೊರಬ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.